ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾಗಿರುವಂತ ಹ್ಯಾರಿಸ್ ಸಾಹೇಬರಿಗೆ ದಲಿತ್ ಟೈಗರ್ ಸಂಘಟನೆ ಕುಟುಂಬದ ವತಿಯಿಂದ ನಾವು ಇವತ್ತು ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ದೇವರು ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರು ಜನರ ಸೇವೆ ಮಾಡೋಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಿನಗಳಲ್ಲಿ ಇದುವರೆಗೂ ಶಾಂತಿನಗರ ಕ್ಷೇತ್ರದಲ್ಲಿ ಯಾರು ಮಂತ್ರಿಯಾಗಿಲ್ಲ. ಖಂಡಿತವಾಗಿ ನಮ್ಮ ಜನಪ್ರಿಯ ಶಾಸಕರು ಮಂತ್ರಿ ಆಗ್ತಾರೆ, ಇಡೀ ಶಾಂತಿನಗರ ಕ್ಷೇತ್ರವನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ನಿನ್ನೆ ಹ್ಯಾರಿಸ್ ಸಾಹೇಬರವರ ಹುಟ್ಟುಹಬ್ಬ ಅಂದರೆ ಶಾಂತಿನಗರ ಕ್ಷೇತ್ರದ ಹಬ್ಬ ಅಂತ ಮಾದರಿಯಲ್ಲಿ ನಾವು ಎಲ್ಲರೂ ಸೇರಿ ಆಚರಣೆ ಮಾಡೋದು. ಕಾರಣ ಏನಂದರೆ ಅವರು ಹುಟ್ಟುಹಬ್ಬವನ್ನು ಅವರು ಆಚರಣೆ ಮಾಡುವುದಿಲ್ಲ. ಅವ್ರು ಏನಾದರೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಇದರಲ್ಲಿ ಜನರಿಗೆ ಏನಾದರೂ ಒಂದು ಉಡುಗೊರೆ ಹೋಗಿ ಸೇರುತ್ತಾ ಅಂತ ಅವ್ರು ಇದನ್ನು ನೋಡ್ತಾರೆ, ಜನರ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರದ್ದು ಏನೇ ಇದ್ರೂ ನಮ್ಮ ಜನರು ಅಭಿವೃದ್ಧಿ ಆಗಬೇಕು, ನಮ್ಮ ಜನರು ಇರುವಂಥ ಸ್ಥಳಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಪ್ರತಿಯೊಂದು ಕೆಲಸಗಳನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅವರು ಎಲ್ರಿಗೆ ಸಮಾನತೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಮತ್ತೆ ವಾಷಿಂಗ್ಟನ್ ನಂದಾ ಗ್ರೌಂಡಲ್ಲಿ ಮೂಲಭೂತ ಸೌಕರ್ಯಗಳು ಬಗ್ಗೆ ಏನೇನಿದೆ, ಸರ್ಕಾರದಿಂದ ನಮ್ಮ ಜನರಿಗೆ ಸೇರಬೇಕಾಗಿರುವಂಥ ಹಕ್ಕುಗಳು ಏನೇನಿದೆ, ಸರ್ಕಾರ ಏನೇನು ಘೋಷಣೆ ಮಾಡಿದೆ, ಐದು ಗ್ಯಾರಂಟಿಗಳು, ಆ ಗ್ಯಾರಂಟಿಗಳು ಕರೆಕ್ಟಾದ ರೀತಿಯಲ್ಲಿ ಜನರಿಗೆ ಹೋಗಿ ಸೇರುತ್ತಾ ಇಲ್ವಾ ಅಂತ ಹೇಳಿ ಒಂದು ಪರಿಶೀಲನೆಯನ್ನು ಮಾಡಿ ಅದನ್ನು ಜನರಿಗೆ ತಲುಪುವಂಥ ಕೆಲಸಗಳನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ಜನರಿಗೆ, ಎಲ್ಲ ನಮ್ಮ ಬಡ ಜನರಿಗೂ ಹಾಗೂ ಎಲ್ರಿಗೆ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾಳೆ ಅವರಿಂದ ಆದಷ್ಟು ಸಾವಿರಾರು ಜನಕ್ಕೆ ಒಂದು ಉಡುಗೊರೆಯನ್ನು ಕೊಡಲು ಸಿದ್ಧ ಮಾಡಿದ್ದಾರೆ. ಸರ್,